ನಿಮಗೆ ಒಂದು ಶುಭ ಗಳಿಗೆ. ಹೌದು, ಸಂತೋಷದ ದಿನ, ಸಂತೋಷದ ದಿನ. ಹಾಗಾಗಿ ನಿಮ್ಮಿಂದನೇ ಕಾರ್ಯಕ್ರಮವನ್ನು ಸಂತೋಷವಾಗಿ ಆರಂಭ ಮಾಡಿದ್ದಾರೆ. ಏನ್ ಸರ್ ಗೌಡರು ಮಧುಮಗನ ತರ ಬಂದ್ಯಾರು? ಹೌದಲ್ವಾ, ಹಂಗಿದಿಲ್ಲ, ಶಾಲಾ ಕೋಟ್ತರ ಕೋಟ. ಅದೆಂಗಿದೆ ಗೊತ್ತಾ ಸರ್, ಮಧುಮಗ ಪಂಚೆ ಶಲ್ಯ ಹಾಕೊಂಡು ಬಂದಂಗಿದೆ ಸರ್. ಇವತ್ತು ಬಹಳ ಸಂತೋಷದ ದಿನ ನಮಗೆ, ಬಹಳ ಸಂತೋಷದ ದಿನ ಇವತ್ತು. ಸೊ ಹಂಗಾಗಿ ನಾವು ಒಂದು ಸಂಭ್ರಮದ ಇದು ಮೂಡಿದೆ ಎಲ್ಲರಿಗೂ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ. ಒಂದು ಸುಭದ್ರ ಸರ್ಕಾರ ಕೊಡಬೇಕು ಅನುಭವ, ಮಾನ್ಯ ಸಿದ್ದರಾಮಯ್ಯವರ ಅನುಭವ, ಡಿ ಕೆ ಶಿವಕುಮಾರ್ ಅವರ ಕ್ರಿಯಾಶೀಲತೆ ಬಗ್ಗೆ ಮಾತಾಡಿ. ಇಲ್ಲ, ನಾವೆಲ್ಲಾನು ಸೇರಿಸಿ ಹೇಳ್ತೀವಿ. ನಾವು ಅದ್ರಾಗ ಏನಂತೆ, ಉಪಮುಖ್ಯಮಂತ್ರಿ ನಾಳೆ ಪ್ರಮಾಣ ವಚನ ತಗೊಂತಾರೆ. ನಾವು ಉಪಮುಖ್ಯಮಂತ್ರಿ ಮಾನ್ಯ KPCC ಇವಾಗಲೂ ಅಧ್ಯಕ್ಷರು, ಉಪಮುಖ್ಯಮಂತ್ರಿನೇ. ನಾನು ಪಕ್ಷದ ವಕ್ತಾರನಾಗಿ ನಾನು ಪಕ್ಷದ ಅಧ್ಯಕ್ಷರನ್ನು ಸೇರಿಸಿಕೊಂಡಿಲ್ಲ ಅಂದ್ರೆ ನಾವು ಹಂಗಾಗಿ ಈ ಸಂಭ್ರಮದಲ್ಲಿ ಇಡೀ ರಾಜ್ಯ ಸಂತೋಷವಾಗಿದೆ. ಬಿಜೆಪಿನಲ್ಲಿ ಸ್ವಲ್ಪ ಅಸಂತೋಷ ಕಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀವಿ. ಅವ್ರನ್ನ ಅದಕ್ಕೆ ಅಸಂತೋಷ, ಅದಕ್ಕೆ ನಾನು ಅಸಂತೋಷ ಅದಕ್ಕೆ ಆಗ್ತಾ ಇರೋದು ಬರೀ ಸಂತೋಷ. ಇಲ್ಲ ಇಲ್ಲ, ಅದೇ ಅವರಲ್ಲಿ ಇರೋದು ಬರೀ ಸಂತೋಷ. ನೀವು ಅಸಂತೋಷ ಅಂತ ಹೇಳಕ ಆಗಲ್ಲ ಸರ್. ನಿಮ್ಮಲ್ಲಿ ಇದೆಯೋ ಇಲ್ಲೋ ಸಂತೋಷ, ಅವರಲ್ಲಂತೂ ಸಂತೋಷ ಇದೆ. ಅತಿಯಾದ ಸಂತೋಷದಿಂದ ಈ ತರ ದುಃಖ ಬಂತಷ್ಟು. ಅಲ್ಲ ಇರ್ಲಿ, ಇಲ್ಲ ಅದು ಅದು ಬಿಡಿ, ಅದಲ್ಲ ಸರ್, ವಿಶ್ಲೇಷಣೆ ಅದಕ್ಕೆ ಬೇಡ ಪಾಪ. ಅದಲ್ಲ ಸರ್, ಶುರುವಾಯ್ತಾ? ಓಕೆ, ಇದು ಶಾಸಕಾಂಗ ಸಭೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ತಮಗೆ ತೋರಿಸ್ತಾ ಇದ್ವಿ ವೀಕ್ಷಕರೇ. ಶಾಸಕರ ಸಂಖ್ಯೆ ಕಡಿಮೆ ಇದ್ದಂಗ ಐತಾ? ಇಲ್ಲ, ಎಲ್ಲರೂ ಬಂದಂಗೆ ಕಾಣ್ತಾ ಇದ್ದಾರೆ. ಹಾಲ್ ದೊಡ್ಡದಿದೆ. ಹೌದೌದು, ಹಾಲ್ ದೊಡ್ಡದಿದೆ. ನಾವು ನೋಡಿಲ್ ಬಿಡ್ರಿ ಸರ್ ಒಳಗ ಹೋಗಿ. ಹಾಲ್ ದೊಡ್ಡದಿದೆ, ಎಷ್ಟಿದೆ ಕೆಪಾಸಿಟಿ? 700 ಜನ ಇದೆ. ಓ, ಹಂಗಾಗಿ ಸ್ವಲ್ಪ ಕಡಿಮೆ ಕಾಣುತ್ತೆ. ಸೊ ಎಲ್ಲರೂ ಇದ್ದಾರೆ ಅಲ್ಲಿ. ಯಾರದು, ಶಿಂದೆ ಅವ್ರೇನ್ರಿ? ಓಕೆ, ಶಿಂದೆ ಅವರು ಅಲ್ಲಿ ವೈಟ್ ಹೇರ್ ನಿಲ್ತೇನ ಕ್ಯಾಮ್ರಾ ಗಗರಾದ್ರೆ ಅಬ್ಸರ್ವರ್ ಆಗಿ ಬಂದಿದ್ದಾರೆ. ಸುರ್ಜೇವಾಲಾ ಅವರು, ಹರಿಪ್ರಸಾದ್ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಹರಿಪ್ರಸಾದ್ ಆ ಕಡೆ ಲಾಸ್ಟು, ಅವ್ರ ಪಕ್ಕ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಪಕ್ಕ ದೊಡ್ಡದೇ ಇದೆ ಹಾಲ್, ಇದು ಸಖತ್ ದೊಡ್ಡದಿದೆ. ಹೆಣ್ಮಕ್ಳು ಯಾರು ಕಾಣವಲ್ರಿ, ಇಬ್ಬರು ಮೂರೇ ಜನ ಇರ್ಬೇಕು. ಆಮೇಲೆ ಇವರು ಸುರ್ಜೇವಾಲಾ ಮಾತಾಡ್ತಾ ಇದ್ದಾರೆ. ಶಿಂದೆ ಅವ್ರು ಕುತ್ಕೊಂಡಿದ್ದಾರೆ, ಅವ್ರ ಪಕ್ಕ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಪಕ್ಕ ಯಾರಿದ್ದಾರೆ? ಜಿತೇಂದ್ರ ಸಿಂಗ್. ಜಿತೇಂದ್ರ ಸಿಂಗ್ ಅವರಿದ್ದಾರೆ. ಸೊ ಈಗ ಶಾಸಕಾಂಗ ಸಭೆ ನಡೀತಾ ಇದೆ. ಸುರ್ಜೇವಾಲಾ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಇಂದಿರಾ ಭವನದಲ್ಲಿ CLP ಮೀಟಿಂಗ್ ನಡೀತಾ ಇದೆ. ಎಚ್ ಕೆ ಪಾಟೀಲ್ ಕಲರ್ ನೋಡಿ ಹೇಳ್ದ, ತಲೆಗೂದ್ ಕಲರ್. ಎಚ್ ಕೆ ಪಾಟೀಲ್ ಒಬ್ಬರು ನಿಮ್ ಶಾಸಕರಿದಾರಲ್ಲ, ಜಮೀರ್ ಅಹಮದ್ ಕೂತಿಯಾರ ಮುಂದೆ ಪಂದ್ಯ ಮುಂದಿನ ಸಾಲು. ನಮ್ ಶಾಸಕರು ಅಂದ್ರೆ ನಮ್ ಕ್ಷೇತ್ರದ ಶಾಸಕರು ಸರ್, ನೀವು ಒಳ್ಳೆ ಶಾಸಕರು. ಜಮೀರ್ ಅಹಮದ್ ಖಾನ್ ಅವರಂತೂ ಫುಲ್ ಇವಾಗ ಫುಲ್ ಎಲೆ ಆಕಾಶದಲ್ಲಿ ತೇಲಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೂ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಸಿಗುವಂತಹ ಸಾಧ್ಯತೆ ಇರುವುದರಿಂದ, ಆ್ಯಂಡ್ ಈ ಡಿಸರ್ವ್ಸ್ ಆಲ್ಸೋ. ಯಾಕೆಂದ್ರೆ ಒಂದು ನನಗೆ ಅನ್ಸಿದ ಮಟ್ಟಿಗೆ ದ ಫಸ್ಟ್ ಫಲಿತಾಂಶ ಅವ್ರದೇ ಬಂದಿದ್ದು ಅಂತ ಅನ್ಸುತ್ತೆ. ಎಲ್ಲೂ ಕೂಡ ಕಡಿಮೆ ಆಗಿಲ್ಲ ಸರ್. ಯಾಕಂದ್ರೆ ನಾನೇ ಎಲೆಕ್ಷನ್ ರಿಸಲ್ಟ್ ದಿನ ಕುತ್ಕೊಂಡಿದ್ನಲ್ಲ, ಸ್ಟಾರ್ಟಿಂಗ್ ಇಂದ ಆ ಟ್ರೆಂಡ್ ಹಂಗೆ ಮುಂದುವರಿತು. ಸೊ ಅದೊಂದು ಅಚೀವ್ಮೆಂಟ್. ಏನೇನೇನೇನ ಗಬ್ಬೆಬ್ಸಕ್ ಪ್ರಯತ್ನ ಪಟ್ರೆ ಆದ್ರೆ ಏನ ಆಗಿಲ್ಲ. ಚಾಮರಾಜಪೇಟೆಯಲ್ಲಿ ಅಲ್ಲ, ಈದ್ಗಾ ಮೈದಾನ ಅದು ಇದು ಅಂತೇಳಿ ಸರ್, ಅದೊಂದು ಸ್ವಲ್ಪ ಇದಾಯ್ತು. ಆಲ್ ರೈಟ್, ಓಕೆ. ಸೊ ನಟರಾಜ್ ಗೌಡ್ರೆ, ಎಷ್ಟು ಜನ ಮಂತ್ರಿಗಳು? ಇಲ್ಲ, 33 ಜನ ಅದೇನಿದೆ ಅದು ಮಂತ್ರಿಗಳು. ಬಟ್ ನಾಳೆ ಎಷ್ಟಾಗುತ್ತೆ ಅನ್ನೋದು ನಮಗಿನ್ನು ಮಾಹಿತಿ ಇಲ್ಲ. ನಾಳಿದ್ದು 8+2 ಅಂತಿದ್ದಾರೆ. ಐ ಮೀನ್ 2+28 ಅಂತಿದ್ದಾರೆ. ಆಗ್ಬಹುದು ಆಗ್ಬಹುದು, ಅದ ಇರ್ಬೋದೇನೋ. ಬಟ್ ಅದು ಅಧಿಕೃತವಾದ ನಮಗೆ ಮಾಹಿತಿ ಇಲ್ಲ. ಬಟ್ ಅಂದ್ರೆ ಮಂತ್ರಿಮಂಡಲನ ಒಟ್ಟಿಗೆ ತಗೊಂತಾರೆ ಅಂತಾನೆ ನಮಗೆ. ಸುರ್ಜೇವಾಲಾ ಒನ್ ಅಂಡ್ ಓನ್ಲಿ DCM ಅಂತ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ದೇರ್ ಇಸ್ ನೋ ಅನದರ್ DCM. ಯಾಕಂದ್ರೆ ಪರಮೇಶ್ವರ್ ಪಿಚ್ ಮಾಡ್ತಾ ಇದ್ದಾರೆ. ಹೌದು, ಆಮೇಲೆ ಮುಸಲ್ಮಾನರು ಕೂಡ ಪಿಚ್ ಮಾಡ್ತಾ ಇದ್ದಾರೆ. ಲಿಂಗಾಯತರಿಂದನೂ ಅದು ಬೇಡಿಕೆ ಬಂದಿದೆ, ಎಲ್ಲರಿಂದ ಬಂದಿದೆ. ಬಟ್ ಆದ್ರೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿದೆ. ಯಾಕಂದ್ರೆ ಎಲ್ಲ ಶಾಸಕರ DCM ಮಾಡಿದ್ದು ಕೂಡ ಇತಿಹಾಸದಲ್ಲಿ ಇದೆ ಸರ್. 5 DCM ಗಳನ್ನು ಮಾಡಿರೋದು ಇತಿಹಾಸ ಇದೆ. ಆಮೇಲೆ BJPಯಲ್ಲೇ 3 DCM ಮಾಡಿದ್ದಾರೆ. ಸೊ ನೀವು ಎಷ್ಟು DCM ಬೇಕಾದ್ರೂ ಮಾಡಬಹುದು, ಆದ್ರೆ CM ಮಾತ್ರ ಒಂದೇ ಕುರ್ಚಿ. ಮಂತ್ರಿಮಂಡಲ ನನ್ನ ಪ್ರಕಾರ ನೀವು ಹೇಳ್ದಂಗೆ 28 ಆಗ್ಬೋದು, ಹೆಸರು ಆಗ್ಬೋದು. ಮಂತ್ರಿಮಂಡಲ ಈಸಿ ಆಗುತ್ತೆ ಸರ್, CM ಅಷ್ಟು ದೊಡ್ಡ ತ್ರಾಸ ತಗೊಳ್ಳಲ್ಲ. ಈಸಿನೇ ಆಗುತ್ತೆ, ಈಸಿನೇ ಆಗುತ್ತೆ. ಯಾಕಂದ್ರೆ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ, ಎಲ್ಲರೂ ಒಪ್ಕೊಳ್ಳಬೇಕಂತ ಹೇಳಿದ್ದಾರೆ ಆಲ್ರೆಡಿ.
ಸಿದ್ದರಾಮಯ್ಯ ತೀರ್ಮಾನ ಆಗಿದೆಯಾ? ಸುರ್ಜೇವಾಲ್ ಅವರ ಹೇಳಿಕೆ ಪ್ರಕಾರ ತೀರ್ಮಾನ ಆಗಿದೆ. ಬೆಳಿಗ್ಗೆ ಪಟ್ಟಿ ತಗೊಂಡು ಹೋಗ್ತಾರೆ ಮನೆ. ಸುರ್ಜೇವಾಲ್ ಅವರು ಅದೇ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾಡ್ದು ಅದೇ ತಗೊಂಡ್ಬೇಕಲ್ಲ ಒಟ್ಟು ತಗೊಂತಾರೆ, ಫೈನಲ್ ಮಾಡ್ಕೊಂಡು ತಗೊಂತಾರೆ. ಚರ್ಚೆಗಳಾಗಿದೆ. ನೀವು ಹೇಳಿದಷ್ಟು ಈಸಿ ಕಾಣ್ತಿಲ್ಲ, ಯಾಕಂದ್ರೆ ಏನಿಲ್ಲ ಅಂದ್ರು ಒಂದು 70-80 ಜನ 4-5 ಸರಿ ವಿನ್ ಆದವರೇ ಇದ್ದಾರೆ. ಸೊ ಸೀನಿಯರ್ ಲೀಡರ್ಸ್ ಬಹಳ ಇದಾರೆ. ನಾವೇ ಇವ್ರಿಗೆ ಕೊಡಬಹುದು ಅನ್ನುವಂತ ಸಂಬಂಧೀಯರ ಪಟ್ಟಿ ರೆಡಿ ಮಾಡಿದ್ರೆ ಬೆಂಗಳೂರಲ್ಲೇ 6-7 ಜನ ಸಿಗ್ತಾರೆ ನಿಮ್ಗೆ. ಇಲ್ಲ ಖಂಡಿತ ಸಿಗ್ತಾರೆ, ಯಾಕಂದ್ರೆ ಬೆಂಗಳೂರು ದೊಡ್ಡ ಜಿಲ್ಲೆ, 28 ಕ್ಷೇತ್ರ. ಸೊ ಹಂಗಾಗಿ ಇಲ್ಲಿ 5-6 ಜನ ಕೊಡ್ಲೇಬೇಕಾಗುತ್ತೆ, 4-5 ಜನ ಕೊಡ್ಲೇಬೇಕಾಗುತ್ತೆ, ಕಡಿಮೆ ಅಂದ್ರೆ ಕೊಡ್ಲೇಬೇಕಾಗುತ್ತೆ. ಬೆಳಗಾವಿ ದೊಡ್ಡದು, ತುಮಕೂರು ದೊಡ್ಡದು, ಅಲ್ಲಿ ಒಂದೆರಡು ಮಾಡ್ಲೇಬೇಕಾಗುತ್ತೆ. ಸಿ ಇದು ಪ್ರಾದೇಶಿಕವಾರು, ಜಾತಿವಾರು, ಸೀನಿಯಾರಿಟಿ, ಹಿರಿಯತನವನ್ನು ನೋಡ್ಕೊಳ್ಬೇಕು, ಅವ್ರ ಅನುಭವ ನೋಡ್ಕೊಬೇಕು, ಅವೆಲ್ಲ ನೋಡಿಕೊಂಡು ಕೊಡ್ಲೇಬೇಕಾಗುತ್ತೆ. ಹಂಗಿರ್ಬೇಕಾದ್ರೆ ಸಿ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಸಿ ಒಳ್ಳೆ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ MLA ಆಗದೇ ಒಂದು ಜನಸೇವೆ ಮಾಡ್ಲಿಕ್ಕೆ ಒಳ್ಳೆ ಅವಕಾಶಗಳು ಸಿಗ್ತದೆ. ಸರ್ಕಾರದಿಂದ ಯಾವುದೇ ಅನುದಾನ ಬಿಡ್ಸ್ಕೊಬೋದು, ಕೆಲಸ ಮಾಡ್ಬೋದು. ಹಂಗ ನಿಟ್ಟಿನಲ್ಲಿ ನಾನು ಅನ್ಕೊಂತೀನಿ ಯಾವುದೇ ರೀತಿಯ ಒಡಕಿರಲ್ಲ, ಎಲ್ಲ ಒಟ್ಟಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿ ಮಂತ್ರಿಮಂಡಲ ಆಗುತ್ತೆ. ಸುಲಲಿತವಾಗಿ ಸರ್ಕಾರ ಮುಂದೋಗುತ್ತೆ ಅಂತ ನನ್ನ ಭರವಸೆ. ನೋಡೋಣ ಸರ್, ಸುಲಲಿತ. ನಾನು ಬೆಳಗ್ಗೆ ಅಶೋಕ್ ಗೌಡ್ರೆ ನಮ್ಮ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ರು, ಅದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟ್. ಇದು ಏನಿಲ್ಲ ಅಂದರೂ ನಮಗೆ ಒಂದು, ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್, ಬೇಕಾದ್ರೆ ನೋಡ್ಕೊಳ್ಳಿ ನೀವು. ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ, ಯಾಕಂದ್ರೆ ಡಿಲೀಟ್ ಗಿಲೀಟ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಕನ್ನಡಿಗರ ಹಿತರಕ್ಷಣೆಗಾಗಿ ನಮ್ಮ ಕೈಗಳು ಸದಾ ಒಂದಾಗಿರಲಿದೆ. ಜನಪರ, ಪಾರದರ್ಶಕ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡುವ ಜತೆಗೆ ನಮ್ಮ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಲು ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬವಾಗಿ ಕೆಲಸ ಮಾಡಲಿದೆ. ಹಾಗಾಗಿ ಮುಂದಾಗಬಹುದಾದಂತಹ ಹಲವಾರು ಬೆಳವಣಿಗೆಗಳ ಸಂದರ್ಭದಲ್ಲಿ ನಾನು ಮಾತ್ರ ಈ ಟ್ವೀಟ್ ಬಿಡಲ್ರಿ ಸರ್, ನಾನು ಇದನ್ನ ದೇವ್ರ ತರ ನೋಡ್ಕೋತೀನಿ ನೋಡ್ರಿ ಸರ್. ಪದೇ ಪದೇ ನಾನು ಹಿಂಗ್ ತೋರ್ಸೋದೈತಿ ಮಾತಾಡೋದೈತಿ, ತೋರ್ಸೋದೈತಿ ಮಾತಾಡೋದೈತಿ, ತೋರ್ಸೋದೈತಿ ಮಾತಾಡೋದೈತಿ. ಪಾರದರ್ಶಕ, ಪ್ರಾಮಾಣಿಕ, ಭ್ರಷ್ಟಾಚಾರ ರಹಿತ, ಒಂದು ಕುಟುಂಬದ ತರ, ಒಂದು ಮನೆಯ ತರ ಹೇಳಿ ಅಶೋಕ್ ಗೌಡ್ರೆ.